Hi, this is Satish, working as assistant professor in JFGCW, Pavagada. In this session, we are going to discuss about distribution models of insurance. This topic is taken from insurance chapter. Now, we will discuss introduction of distribution models. Distribution system, the method by which an insurance company reaches its insureds. It means, insurance company sales of insurance products through different channels. It means it reaches to clients. Distribution system antandre yenappa antandre ond insurance company tanna insurance products na yav tar customers ge reach madsutte through different distribution channels. Different distribution channels mukandre yav tar adu insurance products na reach madsutte ಅನ್ನೋದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಜನರಲಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಯಾವುದೇ ಒಂದು ಕಂಪನಿಯ ಸಕ್ಸಸ್ಸು ಫೇಲ್ಯೂರು ಡಿಫೆಂಡ್ ಆಗೋದು ಕೂಡ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೇಲೇ ಡಿಪೆಂಡ್ ಆಗೋದು. ಯಾಕಂತಂದರೆ ಒಂದು ಕಂಪನಿಯ ಪ್ರಾಡಕ್ಟ್ ಯಾವ ಥರ ಕಸ್ಟಮರ್ಸ್ ರೀಚ್ ಆಗ್ತಿದೆ ಅನ್ನೋದ್ರ ಮೇಲೆ ಅದರ ಸಕ್ಸಸ್ಸು ಡಿಪೆಂಡ್ ಆಗುತ್ತೆ. ಅದೇ ಥರ ಇನ್ಸೂರೆನ್ಸ್ ಬಿಸ್ನೆಸ್ಸಲ್ಲಿ ಅಷ್ಟೇ, ಸಕ್ಸಸ್ ಆಫ್ ಇನ್ಸೂರೆನ್ಸ್ ಕಂಪನಿ ಡಿಪೆಂಡ್ಸ್ ಆನ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅದರ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬೇಸ್ ಮೇಲೆ ಆ ಒಂದು ಇನ್ಸೂರೆನ್ಸ್ ಕಂಪನಿ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ದ ಮೆಥಡ್ ಬೈ ವಿಚ್ ಆನ್ ಇನ್ಸೂರೆನ್ಸ್ ಕಂಪನಿ ರೀಚಸ್ ಇಟ್ಸ್ ಇನ್ಶೂರ್ಡ್, ದಟ್ ಈಸ್ ಆಸ್ ಡೈರೆಕ್ಟ್ ರೈಟರ್, ಹೋಲ್ಸೇಲರ್, ಏಜೆನ್ಸಿ ಸಿಸ್ಟಮ್ ಆರ್ ಬ್ರೋಕರ್ ಮಾರ್ಕೆಟ್. ಯಾವುದೇ ಒಂದು ಚಾನಲ್ ಆಗಿರ್ಬೋದು, ಆ ಚಾನಲ್ ಮುಖಾಂತರ ಇನ್ಸೂರೆನ್ಸ್ ಕಂಪನಿ ಸೇಲ್ಸ್ ಆಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಟು ಕ್ಲೈಂಟ್ಸ್, ಕ್ಲೈಂಟ್ಸ್ಗೆ ಸೇಲ್ ಮಾಡೋಂಥ ಪ್ರೋಸೆಸ್. ಡಿಸ್ಟ್ರಿಬ್ಯೂಷನ್ ಈಸ್ ಎ ಕೀ ಡಿಟರ್ಮಿನೆಂಟ್ ಆಫ್ ಸಕ್ಸಸ್ ಆಫ್ ಆಲ್ ಇನ್ಸೂರೆನ್ಸ್ ಕಂಪನೀಸ್. ಇಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ಲೇ ಕೀ ರೋಲ್ ಇನ್ ಸಕ್ಸಸ್ ಆಫ್ ಇನ್ಸೂರೆನ್ಸ್ ಕಂಪನಿ. ಒಂದು ಕಂಪನಿಯ ಸಕ್ಸಸ್ ಅಂದರೆ ಇನ್ಸೂರೆನ್ಸ್ ಕಂಪ್ನಿಯ ಸಕ್ಸಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಸಕ್ಸಸ್ ಆಫ್ ಇನ್ಸೂರೆನ್ಸ್ ಕಂಪನಿ. ನಾಟ್ ಓನ್ಲಿ ಇನ್ಸೂರೆನ್ಸ್ ಕಂಪನಿ, ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್, ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಸಕ್ಸಸ್ ಕೂಡ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ವೇರಿಯಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ವೇರಿಯಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ವೇರಿಯಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ, ಕಂಪನಿ ವಿಲ್ ಟೇಕ್ ರೈಟ್ ಡಿಸಿಷನ್ಸ್ ಅಟ್ ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಬಗ್ಗೆ ರೈಟ್ ಪ್ಲೇಸಲ್ಲಿ ರೈಟ್ ಡಿಸಿಷನ್ನು ತೊಗೋಬೇಕಾಗುತ್ತೆ. ಯಾಕಂತಂದರೆ ಯಾವ ಏರಿಯಾದಲ್ಲಿ ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ಸು ಎಫೆಕ್ಟಿವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಎವ್ರಿ ಕಂಪನಿ ಶುಡ್ ಟೇಕ್ ರೈಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಗ್ಗೆ ರೈಟ್ ಡಿಸಿಷನ್ಸು ತೊಗೋಬೇಕಾಗುತ್ತೆ. ಇನ್ಸೂರೆನ್ಸ್ ಕಂಪನಿಯೂ ಅಷ್ಟೇ. ಸೊ ಇನ್ಸೂರೆನ್ಸ್ ಕಂಪನಿ ಶುಡ್ ಟೇಕ್ ರೈಟ್ ಡಿಸಿಷನ್ಸ್ ಅಟ್ ರೈಟ್ ಪ್ಲೇಸ್, ರೈಟ್ ಪ್ಲೇಸಲ್ಲಿ ರೈಟ್ ಡಿಸಿಷನ್ಸು ತೊಗೋಬೇಕಾಗುತ್ತೆ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ವೇರಿಯಸ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಆನ್ ಇನ್ಶೂರರ್ ಕವರ್ಸ್ ದ ಮಾರ್ಕೆಟ್ ಥ್ರೂ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಲೈಕ್ ಇಂಡಿವಿಜುವಲ್ ಏಜೆಂಟ್ಸ್, ಕಾರ್ಪೊರೇಟ್ ಏಜೆಂಟ್ಸ್ ಇನ್ಕ್ಲೂಡಿಂಗ್ ಬ್ಯಾಂಕ್, ಅಶ್ಯೂರೆನ್ಸ್ ಆ್ಯಂಡ್ ಇನ್ಸೂರೆನ್ಸ್ ಬ್ರೋಕರ್ಸ್. ಆನ್ ಇನ್ಶೂರರ್, ಇನ್ಶೂರರ್ ಮೀನ್ಸ್ ಇನ್ಸೂರೆನ್ಸ್ ಕಂಪನಿ, ಕವರ್ಸ್ ದ ಮಾರ್ಕೆಟ್. ಇಟ್ ಮೀನ್ಸ್ ಕವರ್ಸ್ ದ ಮಾರ್ಕೆಟ್ ಅಂತಂದರೆ ಅದು ಯಾವ ಥರ ಮಾರ್ಕೆಟ್ನ ಕವರ್ ಮಾಡ್ಕೊಳ್ಳುತ್ತೆ ಅಂದರೆ ಇನ್ಸೂರೆನ್ಸ್ ಮಾರ್ಕೆಟ್. ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ಗೂ ಅದರದೇ ಆದಂಥ ಒಂದು ಮಾರ್ಕೆಟ್ ಇರುತ್ತೆ. ಅದೇ ಥರ ಇನ್ಸೂರೆನ್ಸ್ ಕಂಪ್ನಿಗೂ ಕೂಡ ಅದರದೇ ಆದಂಥ ಒಂದು ಮಾರ್ಕೆಟ್ ಇರುತ್ತೆ. ಸೊ ಆನ್ ಇನ್ಶೂರರ್ ಕವರ್ಸ್ ದ ಮಾರ್ಕೆಟ್ ಥ್ರೂ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಈಗ ನಾವು ಜನರಲಾಗಿ ಮಾತಾಡೋದಾಯ್ತಪ್ಪ ಅಂತಂದರೆ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಸ್ ಇಟ್ಸ್ ಓನ್ ಮಾರ್ಕೆಟ್ ಏರಿಯಾ, ಅದರ ಓನ್ ಮಾರ್ಕೆಟ್ ಏರಿಯಾ ಇರುತ್ತೆ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಕೂಡ. ಅದೇ ಥರ ಇನ್ಸೂರೆನ್ಸ್ ಕಂಪ್ನಿಗೂ ಕೂಡ ಅದರದೇ ಆದಂಥ ಮಾರ್ಕೆಟ್ ಏರಿಯಾ ಇರುತ್ತೆ. ಇಟ್ ಕವರ್ಸ್ ಥ್ರೂ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಆ ಮಾರ್ಕೆಟ್ನ ಯಾವ ಥರ ಕವರ್ ಮಾಡುತ್ತೆ ಅಂತಂದರೆ ಥ್ರೂ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್.
different distribution channels mukandra cover agutte. It includes adu yen include agutte andre different channels individual agents agirabodu corporate agents including bank assurance and insurance brokers. Bank assurance agirabodu insurance brokers agirabodu. These are all main distribution channels in insurance business. Better channel management is likely to improve channel performance in the long run. Andre better channel management, better channel management antandre effective distribution channel system plays important role in business organization. In business organizations antandre ಇಲ್ಲಿ ನಾವು ಕನ್ಸಿಡರ್ ಮಾಡೋದು ಇನ್ಸೂರೆನ್ಸ್ ಬಿಸ್ನೆಸ್. ಸೊ ಬೆಟರ್ ಚಾನಲ್ ಮ್ಯಾನೇಜ್ಮೆಂಟ್ ಈಸ್ ಲೈಕ್ಲಿ ಟು ಇಂಪ್ರೂವ್ ಚಾನಲ್ ಪರ್ಫಾರ್ಮೆನ್ಸ್ ಇನ್ ದ ಲಾಂಗ್ ರನ್. ಇಟ್ ದೇರ್ ಫೋರ್ ಮೇಕ್ಸ್ ಸೆನ್ಸ್ ಟು ಲುಕ್ ಅಟ್ ವೆಲ್ ಬ್ಯಾಲೆನ್ಸ್ಡ್ ಆಲ್ಟರ್ನೇಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಲೈಕ್ ಇಂಟರ್ನೆಟ್ ಚಾನಲ್, ಬ್ಯಾಂಕ್ ಅಶ್ಯೂರೆನ್ಸ್, ಟೆಲಿ ಅಶ್ಯೂರೆನ್ಸ್, ಶಾಪ್ ಅಶ್ಯೂರೆನ್ಸ್ ಎಕ್ಸೆಟ್ರಾ. ಇದನ್ನ ನಾನು ಹೇಳಿದ್ದು ಏನಪ್ಪ ಅಂತಂದರೆ ಇನ್ಸೂರೆನ್ಸ್ ಕಂಪನಿ ಶುಡ್ ಟೇಕ್ ರೈಟ್ ಡಿಸಿಷನ್ಸ್ ಅಟ್ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಬಿಕಾಸ್ ಎವರಿ ಕಂಪನಿ ಸಕ್ಸಸ್ ಡಿಪೆಂಡ್ಸ್ ಆನ್ ಡಿಸ್ಟ್ರಿಬ್ಯೂಷನ್, ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೇಲೆ ಅದರ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಅಂದರೆ ಹೌ ಟು ರೀಚ್ ಇಟ್ಸ್ ಪ್ರಾಡಕ್ಟ್ಸ್ ಟು ಕಸ್ಟಮರ್ಸ್, ಅದರ ಪ್ರಾಡಕ್ಟ್ಸ್ ಯಾವ ಥರ ಕಸ್ಟಮರ್ಸ್ಗೆ ರೀಚ್ ಆಗುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಆಲ್ಟರ್ನೇಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಆಲ್ಟರ್ನೇಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತಂದರೆ ಯಾವ್ಯಾವ ಥರ ಚಾನಲ್ಸು ಅಡಿಷ್ನಲ್ ಆಗಿ ಇದೆ ಅಂತ ನೋಡೋದಾಯ್ತಪ್ಪ ಅಂದರೆ ಇಂಟರ್ನೆಟ್ ಚಾನಲ್ಸ್ ಆಗಿರ್ಬೋದು, ಬ್ಯಾಂಕ್ ಅಶ್ಯೂರೆನ್ಸ್ ಆಗಿರ್ಬೋದು, ಟೆಲಿ ಅಶ್ಯೂರೆನ್ಸು, ಶಾಪ್ ಅಶ್ಯೂರೆನ್ಸು. ಸೊ ಈ ಥರ ಆಲ್ಟರ್ನೇಟ್ ಚಾನಲ್ಸ್ದು ಕೂಡ ಅದು ನೋಡಬೇಕಾಗುತ್ತೆ. ಯಾವ ಚಾನಲ್ಸ್ ಅವೈಲಬಿಲಿಟಿ ಇದೆ ಮತ್ತು ಆಲ್ಟರ್ನೇಟ್ ಚಾನಲ್ಸ್ ಏನಿದೆ, ಯಾವ ಚಾನಲ್ಸ್ ಮುಖಾಂತರ ಯಾವ ಏರಿಯಾದಲ್ಲಿ ಕವರ್ ಆದರೆ ಎಫೆಕ್ಟಿವ್ ಆಗಿರುತ್ತೆ, ನಮ್ಮ ಪ್ರಾಡಕ್ಟು ಕಸ್ಟಮರ್ಸ್ಗೆ ಅಥವಾ ಕ್ಲೈಂಟ್ಸ್ಗೆ ಯಾವ ಥರ ರೀಚ್ ಆಗುತ್ತೆ, ಅದು ಎಫೆಕ್ಟಿವಾಗಿ ರೀಚ್ ಆಗಬೇಕು ಅಂತಂದರೆ ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಎಫೆಕ್ಟಿವಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆನ್ ಇನ್ಶೂರರ್ ಅಥವಾ ಆನ್ ಇನ್ಶೂರೆನ್ಸ್ ಕವರ್ ಈಸ್ ಅನ್ ಇಂಟ್ಯಾಂಜಬಲ್ ಪ್ರಾಡಕ್ಟ್ ಎವಿಡೆನ್ಸ್ಡ್ ಬೈ ಎ ರಿಟರ್ನ್ ಕಾಂಟ್ಯಾಕ್ಟ್ ನೋನ್ ಆಸ್ ದ ಪಾಲಿಸಿ. ಪಾಲಿಸಿ ಮೀನ್ಸ್ ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್ ಆಫ್ ಇನ್ಶೂರೆನ್ಸ್ ಕಂಪನಿ ಇಶ್ಯೂಡ್ ಟು ಕ್ಲೈಂಟ್ಸ್ ಆರ್ ಇನ್ಶೂರ್ಡ್. ಪಾಲಿಸಿ ಅಂತಂದರೆ ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಇನ್ಸೂರೆನ್ಸ್ ಕಂಪನಿ ಟು ಕ್ಲೈಂಟ್ಸ್. ಸೊ ಆನ್ ಇನ್ಶೂರೆನ್ಸ್ ಕವರ್ ಈಸ್ ಅನ್ ಇಂಟ್ಯಾಂಜಬಲ್ ಪ್ರಾಡಕ್ಟ್. ಇಂಟ್ಯಾಂಜಬಲ್ ಪ್ರಾಡಕ್ಟ್ ಅಂತಂದರೆ ಇನ್ಸೂರೆನ್ಸ್ ಪಾಲಿಸಿ ಇಸ್ ಇಂಟ್ಯಾಂಜಬಲ್ ಪ್ರಾಡಕ್ಟ್ ಎವಿಡೆನ್ಸ್ಡ್ ಬೈ ರಿಟರ್ನ್ ಕಾಂಟ್ರಾಕ್ಟ್. ರಿಟರ್ನ್ ಕಾಂಟ್ರಾಕ್ಟ್ ಅಂದರೆ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅನ್ನೋದು ರಿಟರ್ನ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್, ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಕ್ಲೈಂಟ್ ನೋನ್ ಆಸ್ ದ ಪಾಲಿಸಿ. ಪಾಲಿಸಿ ಮೀನ್ಸ್ ಇಟ್ ಇಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಇನ್ಶೂರರ್ಸ್ ಮಾರ್ಕೆಟ್ ವೇರಿಯಸ್ ಇನ್ಶೂರೆನ್ಸ್ ಕವರ್ಸ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಇನ್ಶೂರರ್ಸ್ ಮಾರ್ಕೆಟ್ ಅಂದರೆ ಇನ್ಶೂರೆನ್ಸ್ ಕಂಪನಿ ಮಾರ್ಕೆಟ್ ವೇರಿಯಸ್ ಇನ್ಶೂರೆನ್ಸ್ ಕವರ್ಸ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ವೇರಿಯಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಇನ್ಶೂರೆನ್ಸ್ ಕಂಪನಿಯ ಡೈರೆಕ್ಟಾಗಿ ಕವರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಥ್ರೂ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಅಂದರೆ ಇನ್ಶೂರೆನ್ಸ್ ಕಂಪನಿ ಕವರ್ಸ್ ಇಟ್ಸ್ ಮಾರ್ಕೆಟ್ ಥ್ರೂ ಡೈರೆಕ್ಟ್ಲಿ ಆರ್ ಥ್ರೂ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇನ್ಕ್ಲೂಡ್ಸ್ ಇಂಡಿವಿಜುವಲ್ ಏಜೆಂಟ್ಸ್, ಕಾರ್ಪೊರೇಟ್ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್. ದೀಸ್ ಆರ್ ತ್ರೀ ಮೇನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ವಿ ಕ್ಯಾನ್ ಸಿ ಇನ್ ಇನ್ಸೂರೆನ್ಸ್ ಬಿಸ್ನೆಸ್. ದ ಮಾರ್ಕೆಟರ್ ಇನ್ ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಈಸ್ ಇನ್ ಡೈರೆಕ್ಟ್ ಇಂಟರ್ಫೇಸ್ ವಿತ್ ದ ಪ್ರಾಸ್ಪೆಕ್ಟ್ ಆ್ಯಂಡ್ ದ ಕಸ್ಟಮರ್. ದ ಮಾರ್ಕೆಟರ್ ಇನ್ ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಈಸ್ ಇನ್ ಡೈರೆಕ್ಟ್ ಇಂಟರ್ಫೇಸ್ ಇನ್ ಡೈರೆಕ್ಟ್ ಚಾನಲ್ ಆರ್ ಇನ್ ಡೈರೆಕ್ಟ್ ಮಾರ್ಕೆಟ್. ಇನ್ಸೂರೆನ್ಸ್ ಕಂಪನಿ ಡೈರೆಕ್ಟ್ಲಿ ಇಂಟರ್ಫೇಸ್ ಆರ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ದ ಪ್ರಾಸ್ಪೆಕ್ಟ್ ಕಸ್ಟಮರ್. ಡೈರೆಕ್ಟ್
ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸೂರೆನ್ಸ್ ಕಂಪ್ನಿ ಅನ್ನೋದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗುತ್ತೆ ಯಾರನ್ನ ಅಂತಂದರೆ ಕಸ್ಟಮರ್ಸ್ನ ಅಥವಾ ಕ್ಲೈಂಟ್ಸ್ನ. ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸ್ ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ದಿಸ್ ಆ್ಯಸ್ ದೇರ್ ಓನ್ಲಿ ಕೆರಿಯರ್ ಆಕ್ಯುಪೇಷನ್. ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಮ್ಯಾಕ್ಸಿಮಮ್ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸ್. ಇಂಡಿವಿಜುವಲ್ ಏಜೆಂಟ್ಸ್ ಮುಖಾಂತರ ಮ್ಯಾಕ್ಸಿಮಮ್ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಸೇಲ್ ಮಾಡುತ್ತೆ ಆ್ಯಂಡ್ ಮೆನಿ ಆಫ್ ದೆಮ್ ಯಾವ ದಿಸ್ ಆ್ಯಸ್ ದೇರ್ ಓನ್ಲಿ ಕೆರಿಯರ್ ಆಕ್ಯುಪೇಷನ್. ಮ್ಯಾಕ್ಸಿಮಮ್ ಏಜೆಂಟ್ಸ್ಗೆ ಅದೇ ಕೆರಿಯರ್ ಆಕ್ಯುಪೇಷನ್ ಆಗಿರುತ್ತೆ. ಜನರಲ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸ್, ಕಾರ್ಪೊರೇಟ್ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್. ಜನರಲ್ ಇನ್ಸೂರೆನ್ಸ್ ಕವರ್ಸ್ ಇಟ್ಸ್ ಮಾರ್ಕೆಟ್ಸ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸ್, ಕಾರ್ಪೊರೇಟ್ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್. ಬಟ್ ಇನ್ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಅಥವಾ ಲೈಫ್ ಇನ್ಸೂರೆನ್ಸ್ ಕಂಪನಿ ಕವರ್ಸ್ ಇಟ್ಸ್ ಮಾರ್ಕೆಟ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸ್. ಇಂಡಿವಿಜುವಲ್ ಏಜೆಂಟ್ಸ್ ಮುಖಾಂತರ ಮ್ಯಾಕ್ಸಿಮಮ್ ಕವರ್ ಮಾಡುತ್ತೆ. ಬಟ್ ಜನರಲ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಸೋಲ್ಡ್ ಥ್ರೂ ಇಂಡಿವಿಜುವಲ್ ಏಜೆಂಟ್ಸು, ಕಾರ್ಪೊರೇಟ್ ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್ ಮುಖಾಂತರ ಸೇಲ್ ಮಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಸಚ್ ಆಸ್ ಏಜೆಂಟ್ಸ್ ಆರ್ ಲೈಸೆನ್ಸ್ಡ್ ಬೈ ದ IRDA. ಇನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಏಜೆಂಟ್ಸ್ ಆರ್ ಲೈಸೆನ್ಸ್ಡ್ ಬೈ ದ IRDA. ಮೀನ್ಸ್ ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಎವ್ರಿ ಏಜೆಂಟ್ ಮಸ್ಟ್ ಗೆಟ್ ಲೈಸೆನ್ಸ್ ಫ್ರಮ್ IRDA. IRDAಯಿಂದ ಅವರು ಲೈಸೆನ್ಸು ತೊಗೋಬೇಕಾಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಚಾನಲ್ ಸಚ್ ಆಸ್ ಏಜೆಂಟ್ಸ್ ಆರ್ ಲೈಸೆನ್ಸ್ಡ್ ಬೈ ದ IRDA. IRDAಯಿಂದ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಟು ಗೆಟ್ ಅನ್ ಏಜೆನ್ಸಿ ಲೈಸೆನ್ಸ್ ಒನ್ ಆಸ್ ಟು ಹ್ಯಾವ್ ಸರ್ಟನ್ ಮಿನಿಮಮ್ ಕ್ವಾಲಿಫಿಕೇಷನ್. ಟು ಗೆಟ್ ಏಜೆನ್ಸಿ ಲೈಸೆನ್ಸ್, ಏಜೆನ್ಸಿ ಲೈಸೆನ್ಸು ತೊಗೋಬೇಕಂತಂದರೆ ದೇ ಹ್ಯಾವ್ ಟು ಫುಲ್ಫಿಲ್ ಸರ್ಟನ್ ಕ್ರೈಟೀರಿಯಾ ಆ್ಯಂಡ್ ಪ್ರೊಸೀಜರ್ಸ್. ಸರ್ಟನ್ ಪ್ರೊಸೀಜರ್ ಮತ್ತು ಕ್ರೈಟೀರಿಯಾ ಫುಲ್ಫಿಲ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು IRDA ರೆಗ್ಯುಲೇಷನ್ಸ್. IRDA ರೆಗ್ಯುಲೇಷನ್ಸ್ ಪ್ರಕಾರ ದೇ ಹ್ಯಾವ್ ಮಿನಿಮಮ್ ಕ್ವಾಲಿಫಿಕೇಷನ್ಸ್, ಅವ್ರ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಇರಬೇಕಾಗುತ್ತೆ. ದೇ ಗೆಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇನ್ ಇನ್ಸೂರೆನ್ಸ್ ಸಬ್ಜೆಕ್ಟ್ಸ್, ಅವ್ರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೋಬೇಕಾಗುತ್ತೆ ಇನ್ಸೂರೆನ್ಸ್ ಸಬ್ಜೆಕ್ಟ್ಸ್ ಬಗ್ಗೆ. ಆ್ಯಂಡ್ ಪಾಸ್ ಆ್ಯನ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಇನ್ಸೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇನ್ಸೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡೋ ಅಂತ ಎಕ್ಸಾಮಿನೇಷನಲ್ಲಿ ಅವರು ಪಾಸ್ ಆಗಬೇಕಾಗುತ್ತೆ. ದೇ ಮಸ್ಟ್ ಪಾಸ್ ಆ್ಯನ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಇನ್ಸೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ದೀಸ್ ಆರ್ ಆಲ್ ಮೇನ್ ಬೇಸಿಕ್ ಕ್ರೈಟೀರಿಯಾ ಟು ಬಿಕಮ್ ಏಜೆಂಟ್ ಇನ್ ಇನ್ಸೂರೆನ್ಸ್ ಬಿಸ್ನೆಸ್. ಇನ್ಸೂರೆನ್ಸ್ ಬಿಸ್ನೆಸ್ಸಲ್ಲಿ ಏಜೆಂಟ್ ಆಗಬೇಕು ಅಂತಂದರೆ ಈ ಬೇಸಿಕ್ಕು ಕ್ರೈಟೀರಿಯಾ ಅವ್ರು ಫುಲ್ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೀನಿಂಗ್ ಆಫ್ ಡಿಸ್ಟ್ರಿಬ್ಯೂಟರ್. ಮೀನಿಂಗ್ ಆಫ್ ಡಿಸ್ಟ್ರಿಬ್ಯೂಟರ್ನ ನೋಡೋದೈತಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಟರ್ ಅಂತಂದರೆ ಜನರಲ್ಲಾಗಿ ನಾವು ಯಾರನ್ನ ಜನರಲ್ಲನ್ನು ನೋಡೋದೈತಪ್ಪ ಅಂದರೆ ಡಿಸ್ಟ್ರಿಬ್ಯೂಟರ್ ಅಂತಂದರೆ ಯಾರು ಅಂತಂದರೆ ಎ ಡಿಸ್ಟ್ರಿಬ್ಯೂಟರ್ ಹೂ ಸಪ್ಲೈಸ್ ಪ್ರಾಡಕ್ಟ್ಸ್ ಆರ್ ನೀಡಿ ಪ್ರಾಡಕ್ಟ್ಸ್ ಟು ನೀಡಿ ಪೀಪಲ್. ನೀಡಿ ಪ್ರಾಡಕ್ಟ್ಸ್ ಟು ನೀಡಿ ಪೀಪಲ್. ನೀ ಯಾವ ಪ್ರಾಡಕ್ಟ್ಸ್ ನೀಡಿರುತ್ತೋ ಅಂಥ ಪ್ರಾಡಕ್ಟ್ಸ್ನ ನೀಡಿ ಪೀಪಲ್ಗೆ ಸಪ್ಲೈ ಮಾಡೋಂಥವ್ರನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ ಅಂತಂದರೆ ಹೂ ಸಪ್ಲೈಸ್ ನೀಡಿ ಪ್ರಾಡಕ್ಟ್ಸ್ ಟು ನೀಡಿ ಪೀಪಲ್. ನೀಡಿ ಪ್ರಾಡಕ್ಟ್ಸ್ನ ನೀಡಿ ಪೀಪಲ್ಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅವ್ರನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಡಿಸ್ಟ್ರಿಬ್ಯೂಟರ್ ಅಂತ ಜನರಲ್ಲಾಗಿ ಕನ್ಸಿಡರ್ ಮಾಡ್ತೀವಿ. ಇನ್ ಇನ್ಸೂರೆನ್ಸ್, ಇನ್ಸೂರೆನ್ಸಲ್ಲಿ ಎ ಡಿಸ್ಟ್ರಿಬ್ಯೂಟರ್ ಈಸ್ ಎ ಬಿಸ್ನೆಸ್ ಇನ್ವಾಲ್ವ್ಡ್ ಇನ್ moving products to where they are needed. Moving products to where they are needed ಅಂತಂದರೆ ಯಾರಿಗೆ ನೀಡ್ ಇದೆಯೋ ಅಂಥವ್ರಿಗೆ ಪ್ರಾಡಕ್ಟ್ಸ್ನ ರೀಚ್ ಮಾಡಿಸೋಂಥದ್ದು ಅವ್ರು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎ ಡಿಸ್ಟ್ರಿಬ್ಯೂಟರ್ ಈಸ್ ಎ ಬಿಸ್ನೆಸ್ ಇನ್ವಾಲ್ವ್ಡ್ ಇನ್ ಮೂವಿಂಗ್ ಅಥವಾ ಸೇಲ್ ಪ್ರಾಡಕ್ಟ್ಸ್ to where they are needed. It means who advises people on their insurance needs and negotiates insurance contracts. Andre distributor
also advises people on their insurance products. Our insurance products mele advise madbekagutte jothege negotiates insurance contract. Distributor who is makes the difference in terms of the quality of advice for a choice of product, servicing of policy, post sale and settlement of claims. Distributor quality of advice for choice of product. Choice of product mele yatra avaru quality agi advice martare. Servicing of policy, policy mele yatra service kodtare. Post sale and settlement of claims yatra avaru claims settlement martare annadr mele distributor alli differences na nodabodu. The distributors have to become trusted financial advisors for the clients and trusted business associates for the insurance companies. The distributors have to become trusted financial advisors. They have to become trusted financial advisors for the clients. Clients ge trusted financial advisors agirbeku avaru. Yake antandre yava policy avaru suitable agutte, yava policy mele avaru investment madidre avarge munde future benefit agutte annadra bagge they give proper advice to clients. And trusted business associates for the insurance companies. Jathege insurance companies ku kuda trusted business associate aagbekagutte. So the distributors have to become trusted financial advisors for the clients and trusted business associates for the insurance companies. So simple like a distributor antandre, a distributor is a business involved in moving products to where they are needed. Generally helbekantandre in simple terms, distributor means person who supplies needy products to needy people. Needy products na needy people ge kodantadu. Illi needy products antandre in insurance products na supply kodantadu. Next, main distribution channels existing in India. Insurance marketalli main distribution channels yavu exist ide nam India dalle antha nododadre distribution channels mainly classified into 3: traditional channels, modern channels, alternative channels. 3 types of classify martive, one traditional channels, modern channels, alternative channels. In modern channels, again we can see individual agents, corporate agents, brokers, worksite marketing. These 4 channels, include in traditional channels. If 4 channels yaar include agutantara traditional channels include agut. Next one is modern channels. In modern channels we can see bank assurance and micro insurance. These 2 types we can see in modern channels. Modern channels are not about. Next to alternative channels. In alternative channels, we can see direct internet banking, tele assurance, shop assurance. These are all main alternative channels. So insurance distribution channels existing in India means distribution channels classified into 3 types: traditional channels, modern channels, alternative channels. In traditional channels, we can see individual agents, corporate agents, broker, worksite marketing. In modern channels, we can see bank assurance, micro insurance. In alternative channels, we can see direct internet banking, tele assurance, next to shop assurance. So ಈ ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಂದರೆ ಏನು, ಡಿಸ್ಟ್ರಿಬ್ಯೂಟರ್ ಅಂತಂದರೆ ಏನು, ಅವ್ರ ವರ್ಕ್ ಯಾವ ಥರ ಇರುತ್ತೆ, ಮತ್ತು ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಎಕ್ಸಿಸ್ಟಿಂಗ್ ಇನ್ ಇಂಡಿಯಾ. ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇಂಡಿಯಾದಲ್ಲಿ ಎಷ್ಟು ಚಾನಲ್ಸ್, ಯಾವ ಟೈಪ್ಸ್ ಆಫ್ ಚಾನಲ್ಸ್ ಇದೆ ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಡಿಸ್ಟ್ರಿಬ್ಯೂಷನ್ ಚಾನಲ್ಸು ಬಗ್ಗೆ
ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನಿಮಗೆ ರೆಫ್ರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಸ್ನು ನೀವು ವಿಸಿಟ್ ಮಾಡ್ಬೋದು.